ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಜನ್ಮದಿನದ ನಿಮಿತ್ತ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರು ನಗರದ ಕಾರಾಗೃಹದ ಕೈದಿಗಳಿಗೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಅನಾಥ ಆಶ್ರಮದ ಮಕ್ಕಳಿಗೆ ಆಹಾರದ ಪೊಟ್ಟಣಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಿವೇಕ್ ಜತ್ತಿ, ಮಂಜೂರು ಶಂಶೇರ್, ತನ್ವೀರ್ ಶಂಶೇರ್, ಅಲಿಯನ್ ಶೇಖ್ಜಿ, ಮುಸ್ತಾಕಿ ಕಮತನೂರ, ಮುಸ್ತಾಕ್ ಫುಲ್ ತಾಂಬೆ, ಯಾಸೀನ್ ಶಂಶೇರ್, ಸುಭಾನಿ ಜಕಾತಿ, ರಾಜು ಮಜ್ವರ್, ತಾಹಿರ್ ಫಿರ್ಜಾದೆ, ಖಲೀಲ್ ಫಜ್ಜಿಗರ್, ಶಿವಾನಂದ್ ಕಿಲ್ಲರಿ, ಬಾಬು ಶೇಖ್ ಬೇಡ, ಆರಿಫ್ ಸಂದಿ, ಇಮ್ರಾನ್ ಶೇಖ್, ರವೀಂದ್ರ ಆಂಟೀನ್, ರಹಮಾನ್ ಮೊಕಾಶಿ, ರವಿ ನಾವಿ, ಲಕ್ಷ್ಮೀ ಹಿರೇಮಠ ಸೇರಿದಂತೆ ಇತರರು ಇದ್ದರು. ಸತೀಶಣ್ಣ ಜಾರಕಿಹೊಳಿ ಅವರ 60ನೇ ಹುಟ್ಟುಹಬ್ಬದ ನಿಮಿತ್ತ ನಾವು ಸತೀಶಣ್ಣ ಜಾರಕಿಹೊಳಿ ಅಭಿಮಾನಿ ಬಳಗದಿಂದ ಇವತ್ತು ಇಲ್ಲಿ ನಮ್ಮ ಸರ್ಕಾರಿ ದವಾಖಾನೆಯಲ್ಲಿ ರೋಗಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಹುಲ್ ಅಣ್ಣ ಜಾರಕಿಹೊಳಿ ಬಂದರೆ ಅವರನ್ನು ತಮ್ಮೆಲ್ಲರ ಪರವಾಗಿ ತುಂಬರುದಯದಿಂದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಮ್ಮ ಚೀಫ್ ಮೆಡಿಕಲ್ ಆಫೀಸರ್ ಆದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಂಟೀನ್ ಅವರನ್ನು ತುಂಬರುದಯದಿಂದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಜಾರಕಿಹೊಳಿ ಅಭಿಮಾನ ಬಳಗದಿಂದ ಎಲ್ಲ ಸದಸ್ಯರನ್ನು ನಾನು ಸ್ವಾಗತ ಬಯಸಿ ಸತೀಶಣ್ಣ ಜಾರಕಿಹೊಳಿ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ, ಆಡಂಬರ ಇಲ್ಲದ ವ್ಯಕ್ತಿ. ನಾನು ಕಾಲೇಜು ಜೀವನದಲ್ಲಿ ಅವರನ್ನು ನೋಡ್ತಾ ಇದ್ದೇನೆ. ಭಾಳ ಸರಳ ಅಂತಂದರೆ ಭಾಳ ಸರಳ ವ್ಯಕ್ತಿ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿ. ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಮೌಢ್ಯಗಳ ವಿರುದ್ಧ ಹೋರಾಡುತ್ತಿರುವ ವ್ಯಕ್ತಿ ಅಂತಂದ್ರೆ ಕರ್ನಾಟಕ ರಾಜ್ಯದಾಗ ಅಂತಂದ್ರೆ ಸತೀಶಣ್ಣ ಜಾರಕಿಹೊಳಿ ಅವರು ಒಬ್ಬರೇ. ಭಾರತ ಸರ್ ಹೇಳತ್ತಾರೆ, ಭಾರತ ದೇಶದಾಗ ನಮ್ಮ ಒಬ್ಬರೇ ಅವರು ಮೌಢ್ಯಗಳ ವಿರುದ್ಧ. ಇವತ್ತು ಅವರ ರಗಡ ಸಾವಿರಾರು ಸಂಖ್ಯೆ ಕಿಲ್ ಗಾರ್ಡನ್ದಲ್ಲಿ ಅಭಿಮಾನಿಗಳು ಬಂದಿದ್ದರು. ಕರೆ ಅವರ ಇದ್ರ ವಿರುದ್ಧ ಅದಾರ, ಅವರು ಇದ್ರ ವಿರುದ್ಧ ಅದಾರ. ಅಣ್ಣಾಜಿ ಸಾಹೇಬರು ಯಾರಿಗೂ ಹಿಂದಿನ ಮಾಡಲಿಲ್ಲ. ಅದಕ್ಕೆ ಇವತ್ತು ಅವ್ರಿಗೆ ನಾವು ರೋಗಿಗಳಿಗೆ ಮತ್ತು ಸಬ್ಜೆಲ್ದಲ್ಲಿ ಕೈದಿಗಳಿಗೆ ಅನ್ನ ಸಂತರ್ಪಣೆ ನಾವು ಸತೀಶಣ್ಣ ಜಾರಕಿಹೊಳಿ ಅವರ ಅಭಿಮಾನಿ ಬಳಗದಿಂದ ಇವತ್ತು ಅವ್ರ ಸಲುವಾಗಿ ನಾವು ಇದನ್ನು ಮಾಡತ್ತೇವೆ. ಅವರೇ ನಮಗೇನು ಮಾಡತ್ತೆ ಹೇಳಿಲ್ಲ. ಇದನ್ನು ಸತೀಶಣ್ಣ ಪಾಪ ಅವ್ರು ಇಂಥವ್ರದ್ದೇನಿಲ್ಲ, ನೇರ ನುಡಿ, ಸರಳ ಸಜ್ಜನಿಕೆ ಮತ್ತು ಅವ್ರ ವ್ಯಕ್ತಿತ್ವ ಇಂಥದ್ದೈತಿಲ್ಲ. ಅವ್ರದ ಎಲ್ಲ ಜಾತಿ ಜನಾಂಗದವ್ರನ್ನ ತೊಗೊಂಡು ಹೋಗುವ ವ್ಯಕ್ತಿ ಅಂತಂದರೆ ಸತೀಶಣ್ಣ ಜಾರಕಿಹೊಳಿ ಒಬ್ಬರ, ಇದ್ರೊಳಗೆ ಎರಡು ಮಾತಿಲ್ಲ. ಅದಕ್ಕಿಂತ ವ್ಯಕ್ತಿ ನಮ್ಮ ಗೋಕಾಕ್ ತಾಲೂಕಿಗೆ, ನಮ್ಮ ಬೆಳಗಾವಿ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದಂತಂದ್ರೆ ನಮಗೆ ದೊಡ್ಡ ಹೆಮ್ಮೆಯ ಸಂಗತಿ ಇದೆ. ಅದಕ್ಕೆ ಅವರ ಅಭಿಮಾನಿಗಳು ಇವತ್ತು ನಾವು ಪ್ರೀತಿಯಿಂದ ಇವತ್ತು ಇಲ್ಲಿ ರೋಗಿಗಳಿಗೆ ನಾವು ರಾಹುಲ್ ಅಣ್ಣ ಜಾರಕಿಹೊಳಿ ಮುಖಾಂತರ ಅನ್ನ ಸಂತರ್ಪಣೆ ಮಾಡುತ್ತೇವೆ. ಹೇಳಿ ಆಗಲಿ, ನಮ್ಮ ಎರಡು ಮಾತು.